ಚರ್ಚೆ ಮಾಡೋಣ ಈ ವಿಚಾರದಲ್ಲಿ ಕಾಂಗ್ರೆಸ್ ನಿಂದ ಸುಧೀಂದ್ರ ಅವರು ಇದ್ದಾರೆ ವಕ್ತಾರರು ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಬಿಜೆಪಿಯಿಂದ ಅಶ್ವಥ್ ನಾರಾಯಣ ಇದ್ದಾರೆ ಮಾಜಿ ವಿಧಾನ ನ ಸದಸ್ಯರು ಜೊತೆಗೆ ರಾಜ್ಯ ಮುಖ್ಯ ವಕ್ತಾರರು ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಇನ್ನು ಜೆಡಿಎಸ್ ನಿಂದ ಅಶ್ವಿನಿ ಕುಮಾರ್ ಅವರು ಇದ್ದಾರೆ ವಕ್ತಾರರು ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಸುಧೀಂದ್ರ ಅವರೇ ಈ ಪರಿಹಾರವನ್ನ ಕೊಟ್ಟಿರೋದನ್ನ ಸಮರ್ಥನೆಯನ್ನ ಅನೇಕ ನಿಮ್ಮ ಸಚಿವರು ಮಾಡಿದ್ದಾರೆ ಇದು ರಾಹುಲ್ ಗಾಂಧಿ ಅವರ ಸೂಚನೆಯ ಮೇರೆಗೆ ಸಲಹೆ ಮೇರೆ ಅನ್ನೋದನ್ನ ಮಂತ್ರಿಗಳೇ ಬಹಿರಂಗವಾಗಿ ಹೇಳಿದ್ದಾರೆ ಹೀಗಿರುವಂಥ ಸಂದರ್ಭದಲ್ಲಿ ಮಾನವೀಯತೆ ದೃಷ್ಟಿಯಿಂದ ಕೊಟ್ಟಿದ್ದೀವಿ ಅಂತ ಹೇಳಿಕೆಯನ್ನು ಕೊಡುವಂಥ ಮಂತ್ರಿಗಳು ರಾಹುಲ್ ಗಾಂಧಿ ಅವ್ರಿಗೆ ಹದಿನೈದು ಲಕ್ಷ ಮಾನವೀಯತೆ ದೃಷ್ಟಿಯಿಂದ ಕೊಡಕ್ಕಾಗಲಿಲ್ವಾ ವೈಯಕ್ತಿಕವಾಗಿ ಅದೇ ಇಲ್ಲಿ ಪ್ರಶ್ನೆ ಅವರು ವೈಯಕ್ತಿಕವಾಗಿ ಕೊಡೋಕ್ಕಾಗತ್ತೋ ಅಲ್ವೋ ಅನ್ನೋದಲ್ಲ ಮೊದಲನೇದ ಅಲ್ಲ ಏನಕ್ಕೆ ಅದು ಹೇಳ್ತೀನಿ ಈಗ ನೀವು ಒಂದು ಮಾತು ಮಾತಾಡ್ತಾ ನಿಮ್ಮ ವಿಶ್ಲೇಷಣೆ ಮಾಡ್ತಾ ಅಥವಾ ಬಿ ಜೆ ಪಿ ನಾಯಕರೆಲ್ಲ ವಿಶ್ಲೇಷಣೆ ಮಾಡ್ತಾ ನನ್ನ ತೆರಿಗೆ ನನ್ನ ಒಬ್ಬ ಸಿದ್ದರಾಮಯ್ಯ ಡೆಲ್ಲಿ ತನಕ ಹೋರಾಟ ಮಾಡೋದು ಇದೇ ನಾವು ಮಾಡ್ತಾ ಇದ್ದಾರೆ ಅವತ್ತು ನಾವು ಹೋರಾಟ ಮಾಡಿದಾಗ ಇವರೇನು ಅದಕ್ಕೆ ಸಮರ್ಥನೆ ಮಾಡಿರಲಿಲ್ಲ ನನ್ನ ತೆರಿಗೆ ನನ್ನ ಹಕ್ಕು ಅಂತ ಇವತ್ತು ಅವ್ರಿಗೆ ಅನ್ನಿಸ್ತಿಲ್ಲ ಎಷ್ಟಕ್ಕೆ ಏನಕ್ಕೆ ಒಂಬತ್ತು ಸಾವಿರ ಕೋ ಕೋಟಿ ರೂಪಾಯಿ ಹತ್ತು ಸಾವಿರ ಕೋಟಿ ರೂಪಾಯಿಗೆ ಇವತ್ತು ಇವ್ರಿಗೆ ಹದಿನೈದು ಲಕ್ಷಕ್ಕೆ ನನ್ನ ತೆರಿಗೆ ನನ್ನ ಹೆಚ್ಚು ನನ್ನ ಹಕ್ಕು ಅನ್ನೋದೇನು ನ್ಯಾಪ್ಕಾಪ್ ಬಂದ್ಬಿಟ್ಟಿದೆ ಅದು ಫಸ್ಟ್ ಆಫ್ ಆಲ್ ಇವ್ರಿಗೆ ಏನೂ ಇಶ್ಯೂ ಇಲ್ಲದೆ ಏನೋ ಒಂದು ತೆಗಿಬೇಕು ಇಟ್ಕೋಬೇಕು ಹೇಳಬೇಕು ಅಂತಕ್ಕಂಥ ಒಂದು ದೃಷ್ಟಿ ಏನಿದೆ ಬಿ ಜೆ ಏನಾಗ್ಬಿಟ್ಟಿದೆ ಈಗ ಯಾವುದು ರಾಜ್ಯದಲ್ಲಿ ಇಶ್ಯೂನೇ ಸಿಗ್ತಾ ಇಲ್ಲ ಹಂಗಾಗಿ ಸಿಕ್ ಸಿಕ್ಕಿದ್ದನ್ನೆಲ್ಲ ಇಶ್ಯೂ ಮಾಡ್ಕೊಂಡು ಹೋಗ್ತಾ ಇರೋದಕ್ಕೆ ಇದೊಂಥರ ಉದಾಹರಣೆ ಇನ್ನೊಂದು ಒಂದು ನಿಮಿಷಕ್ಕೆ ಮುಗಿಸ್ಬಿಡ್ತೀನಿ ಇನ್ನೊಂದು ಇವರು ಸಿ ಟಿ ರವಿ ಅವರು ಒಂದು ಮಾತಾಡೋದು ಕೇರಳದ್ದಾನೆ ಕರ್ನಾಟಕದ್ದಾನೇ ದಯವಿಟ್ಟು ತಿಳ್ಕೊಳ್ಳಿ ಏನು ನೀವು ನೀವು ಕರೆಕ್ಟಾಗಿ ಹೇಳಿದ್ರೆ ರೇಡಿಯೋ ಕಾಲರ್ ಮಾಡಿದಾಗ ಅದು ಕರ್ನಾಟಕದ್ದು ಜಿಯೋ ಟ್ಯಾಗಿಂಗ್ ಅಂತ ಆದಾಗ ಅದು ಕರ್ನಾಟಕಕ್ಕೆ ಒಂದು ಆರ್ ಎಫ್ ಐ ಡಿ ಸಪ್ರೇಟ್ ಕೊಡ್ತಾರೆ ಕೇರಳದ್ದಾದರೆ ಸಪ್ರೇಟ್ ಕೊಡ್ತಾರೆ ಹಂಗಾಗಿ ಅದನ್ನ ಐಡೆಂಟಿಫೈ ಬಂದು ಇಲ್ಲಿ ಕೂತ್ಕೊಂಡು ಅಲ್ಲಿ ನೋಡ್ಬಿಟ್ಟು ಅದು ಕರ್ನಾಟಕದ್ದು ಇದು ಕೇರಳದ್ದು ಇದು ಗುಜರಾದ್ದು ಇದು ಮಹಾರಾಷ್ಟ್ರದ್ದು ಅಂತ ಹೇಳಕ್ಕೆ ಬರೋದಿಲ್ಲ ಅದಕ್ಕೆ ಅದರದೇ ಆದ ಒಂದು ಸಿಸ್ಟಮ್ ಇದೆ ಆಯಿತಾ ಹಂಗಂತ ಏನು ಒಂದು ಸಂಪೂರ್ಣವಾಗಿ ಈ ಒಂದು ಘಟನೆ ಇದೆ ಇದು ಮಾನವೀಯ ದೃಷ್ಟಿಯಿಂದ ಹದಿನೈದು ಲಕ್ಷ ಕೊಟ್ಟಿರ್ತಕ್ಕಂಥದ್ದು ಯಾವುದೇ ರೀತಿ ತಪ್ಪಲ್ಲ ಅದು ಇನ್ನೊಂದು ಆನೆ ಅಂತಕ್ಕಂಥದ್ದು ಬೇರೆ ಹೌದು ಅಲ್ಲಿ ಇದಾಗಿದೆ ಅವರು ಪ ಮಾಡಿದ್ದಾರೆ ರಾಹುಲ್ ಗಾಂಧಿ ಅವ್ರಿಗೆ ಹೇಳಿದ್ದಾರೆ ಮಾಡಿದ್ದಾರೆ ಯಾವ

ನಮ್ಮ ಸ ನರೇಂದ್ರ ಮೋದಿ ಆದಿಯಾಗಿ ಎಲ್ಲರ ವಿರುದ್ಧ ಪಿತ್ತೂರಿ ನಡೆಸ್ತಾ ಇದೆ ಆ ದೇಶಕ್ಕೆ ಏಳ್ನೂರ ಎಪ್ಪತ್ತು ಕೋಟಿ ಅನುದಾನವನ್ನು ಕೊಟ್ಟರು ಆಯಿತಾ ಅಭೂತಾನ್ಗೆ ಇನ್ನು ಎರಡು ಸಾವಿರದ ಮುನ್ನೂರ ತೊಂಬತ್ತೆರಡು ಕೋಟಿ ಕೊಟ್ಟರು ನೇಪಾಳಿಗೆ ಎರಡು ಸಾವಿರದ ಆನ್ನೂರೈವತ್ತು ಕೋಟಿ ಅದಕ್ಕೆ ಹಾಗೆ ಒಂದು ಹತ್ತು ದೇಶಕ್ಕೆ ಮಿನಿಮಮ್ ಕಡಿಮೆ ಕೊಟ್ಟಿರೋದು ಮಂಗೋಲಿಯಾ ಐದು ಕೋಟಿ ಬಿಟ್ಟರೆ ಮಿಕ್ಕಿದ್ದೆಲ್ಲ ನೂರ ಮೂವತ್ತು ಕೋಟಿ ಇಪ್ಪತ್ತೊಂಬತ್ತು ಕೋಟಿ ಅರವತ್ತು ಕೋಟಿ ಅಫ್ಘಾನಿಸ್ತಾನ ನಾವು ಆ ದೇಶ ಅಲ್ಲ ಒಂದ್ ನಿಮಿಷ ನಾವು ಆ ದೇಶನೈಸೇ ಮಾಡಿಲ್ಲ ಅವ್ರಿಗೆ ಎರಡ್ ಸಾವಿರದ ಇನ್ನೂರು ಕೋಟಿ ಅನುದಾನ ಕೊಟ್ಟಿದ್ದಾರೆ ಅಧಿಕಾರದಲ್ಲೂ ಇದೆ ರಾಜತಾಂತ್ರಿಕವಾಗಿಕೊಳ್ಳಬೇಕು ಅನ್ನೋದಾದ್ರೆ ನಾಳೆ ಇನ್ ಯಾವ್ದಕ್ಕೂ ಕೂಡ ಯಾರು ಕೇಳಬಾರ್ದು ರಾಹುಲ್ ಗಾಂಧಿ ಮೇಲೆ ಸರ್ಕಾರ ನಾನು ಒಬ್ಬ ಪಬ್ಲಿಕ್ ಆಗಿ ಕೇಳ್ತಾ ಇದ್ದೀನಿ ಬಿಜೆಪಿ ಬಿಟ್ಬಿಡಿ ಸರ್ ಜೆಡಿಎಸ್ ಅನ್ನ ಬಿಟ್ಬಿಡಿ ಸರ್ ಆಸ್ ಎ ಪಬ್ಲಿಕ್ ಆಗಿ ನಾನು ಒಬ್ಬ ಸಾರ್ವಜನಿಕರಾಗಿ ಕೇಳ್ತಾ ಇದ್ದೀನಿ ರಾಹುಲ್ ಗಾಂಧಿ ಅವರ ಸಲಹೆ ಮೇರೆಗೆ ನನ್ನ ದುಡ್ಡನ್ನ ಕೇರಳಕ್ಕೆ ಹೇಗೆ ಕೊಟ್ರಿ ಅಂತ ನಾನು ಕೇಳ್ತಾ ಇದ್ದೀನಿ ಅಲ್ಲ ನಿಮಗೆ ಮಾನವೀಯತೆ ದೃಷ್ಟಿಯಿಂದ ಕೊಟ್ಟಿದ್ದಾರೆ ಅದರಲ್ಲಿ ಹೇಳ್ತಾರೆ ರಾಹುಲ್ ಗಾಂಧಿ ಅವರ ಸಲಹೆಯ ಮೇರೆಗೆ ಅಂತ ಹೇಳಿ ಅದನ್ನೇ ಎರಡನೇ ಸಲಹೆ ಕೊಟ್ರೆ ರಾಹುಲ್ ಗಾಂಧಿ ಯಾಕೆ ಸಲಹೆ ಜನ ತಿಂಕ್ ಮಾಡ್ತಾರೆ ಅಷ್ಟೇ ನನಗೆ ಅಶ್ವ ಅಶ್ವತ್ ನಾರಾಯಣ ನೀವು ರಾಜಕೀಯ ದುರುದ್ದೇಶದಿಂದ ಮಾಡ್ತಾ ಇದ್ದೀರಾ ನಮ್ಮ ತೆರಿಗೆ ನಮ್ಮ ಹಕ್ಕು ಅಂತ ಹೇಳಿ ದೆಹಲಿಯಲ್ಲಿ ಇದ್ದಂತ ಸಂದರ್ಭದಲ್ಲಿ ನಿಮಗೆ ಕಿವಿ ಕೇಳಿಸ್ಲಿಲ್ಲ ಅವಾಗ ವಿರೋಧ ಮಾಡಿದ್ರಿ ಈಗ ಮಾತ್ರ ನಮ್ಮ ತೆರಿಗೆ ನಮ್ಮ ಹಕ್ಕು ಅನ್ನೋದು ಬಂತ ನಿಮಗೆ ನೋಡಿ ಸಿದ್ದರಾಮಯ್ಯವರು ಇದು ಫಸ್ಟ್ ಟೈಮ್ ಕೊಡ್ತಾ ಇರೋದು ಮೊದಲೇ ಸಲ ಕೊಡ್ತಾ ಇರೋದು ಇದು ಇದೇ ರೀತಿ ಅಕ್ಟೋಬರ್ ಟೂ ತೌಸಂಡ್ ತರ್ಟೀನ್ ಅವತ್ತು ಸಿದ್ದರಾಮಯ್ಯವರ ಚೀಫ್ ಮಿನಿಸ್ಟರ್ ಆಗಿದ್ದರು ಮಾನೇ ಅಂತೇಳಿ ಅಂತ ಹೇಳಿ ವೆಸ್ಟ್ ಬೆಂಗಲ್ ನೊಬ್ಬ ಗಾಯಕರು ಬೆಂಗಳೂರಿನ ನಾರಾಯಣ ಹೃದಯಾಲದ ಎಲ್ಲ ಅಡ್ಮಿ ಅಡ್ಮಿಟ್ ಆಗಿರ್ತಾರೆ ಅವರು ಬಾಲಿವುಡ್ ಸಿಂಗರ್ ಅವರು ಶಾಸ್ತ್ರೀಯ ಸಂಗೀತ ಮತ್ತು ಹಿಂದಿ ಫಿಲಿಮ್ಸ್ ಬಾಲಿವುಡ್ ಸಿಂಗರ್ ಅವರು ಬಾಲಿವುಡ್ ಸಿಂಗರ್ ಅವರು ಕೇಳಬೇಕಲ್ಲ ನಿಮಗೆ ಇಲ್ಲಿ ಅಡ್ಮಿಟ್ ಆಗಿರ್ತಾರೆ ಅವ್ರದ್ದು ಮೆಡಿಶ ಮೆಡಿಕಲ್ ಬಿಲ್ ಮೋರ್ ದೆನ್ ಟ್ವೆಂಟಿ ಫೈವ್ ತರ್ಟಿ ಲ್ಯಾಕ್ಸ್ ಆಗಿರ್ತದೆ ಸೋನಿಯಾ ಗಾಂಧಿ ಫೋನ್ ಮಾಡ್ತಾರೆ ಅವ್ರ ಬಿಲ್ಗೆ ಸರ್ಕಾರ ಕೊಡುತ್ತೆ ಸರ್ ರಾಜ್ಯ ಸರ್ಕಾರ ಮಾನೆಡೆ ಮೆಡಿಶ ಮೆಡಿಕಲ್ ಬಿಲ್ನ ನಾರಾಯಣ ಹೃದಯಾಲಯಕ್ಕೆ ಎರಡು ಸಾವಿರದ ಹದಿಮೂರು ಅಕ್ಟೋಬರ್ ಇಪ್ಪತ್ನಾಲ್ಕನೇ ತಾರೀಕು ಅವ್ರು ತೀರೋಗ್ತಾರೆ ಆ ದುಡ್ಡನ್ನು ಸೋನಿಯಾ ಗಾಂಧಿ ಹೇಳಿದ್ರು ಅಂತ ಕಟ್ಕೊಡ್ತಾರೆ ಇವತ್ತು ಕೇರಳಾಗೆ ಆನೆ ಸತ್ತಿದ್ದಾರೆ ವೈನಾಡು ತನ್ನ ಎಂ ಪಿ ಕ್ಷೇತ್ರದಲ್ಲಿ ರಾಹುಲ್ ಗಾಂಧಿ ಫೋನ್ ಮಾಡಿದ ಕಂಡ್ರೆ ಹೇಳ್ತಾರೆ ನಮ್ಮ ನಾಯಕರು ಫೋನ್ ಮಾಡಿದರು ಅಂತ ಹೇಳ್ತಾರೆ ಸರ್ ಇದು ನಮ್ಮ ತೆರಿಗೆ ನಮ್ಮ ಹಕ್ಕು ಕೆಳೋಕ್ಕೂ ನಮಗೆ ಇದೆ ಅರೆ ಖರ್ಚು ಮಾಡೋದಕ್ಕೆ ಹೆಂಗಂದ್ರೆ ನನಗೆ ನೀವು ಯಾಕಿದ್ದಿಲ್ಲ ಆನೆ ನಡೆದಿದ್ದೇ ದಾರಿ ಅನ್ನೋ ರೀತಿಯಲ್ಲಿ ಸಿದ್ದರಾಮಯ್ಯ ಕೊಡಲಿಕ್ಕಲ್ಲ ಇದೇ ಕಾಂಗ್ರೆಸ್ ಸರ್ಕಾರ ಇತ್ತು ಸರ್ ಟೂ ತೌಸಂಡಲ್ಲಿ ನಮಗೆಲ್ರಿಗೂ ಗೊತ್ತು ರಾಜ್ಕುಮಾರ್ ಅಪಹರಣ ಆಯಿತು ಸರ್ ಕಾಂಗ್ರೆಸ್ ಸರ್ಕಾರ ಇತ್ತು ನೂರಾರು ಕೋಟಿ ದುಡ್ಡು ಆಯ್ತು ಸರ್ ಕರ್ನಾಟಕದಿಂದ ಸರ್ಕಾರ ಕೊಡಲಿಲ್ಲ ಬೇರೆ ಬೇರೆ ಉದ್ಯಮಿಗಳು ವೀರಪ್ಪನಿಗೆ ಬೇರೆ ಬೇರೆ ಉದ್ಯಮಿಗಳು ಕೊಟ್ಟರು ರಾಜ್ಕುಮಾರ್ನ ಬಿಡಿಸ್ಕೊಂಬಂದರು ಯಾವ ಸರ್ಕಾರನೂ ಮುಂದೆ ಬರಲಿಲ್ಲ ನಾಗಪ್ಪನ ಅಪಹರಣ ಆಯಿತು ಮಾಜಿ ಸಚಿವರು ಡಿ ಕೆ ಶಿವಕುಮಾರ್ ಹೇಳಿದ್ರು ಲಿಂಗಾಯತರ ಮಠದಲ್ಲಿ ದುಡ್ಡಿದೆ ದುಡ್ಡು ಕೊಟ್ಬಿಡ್ಬೇಕಾದ್ರೆ ವೀರಪ್ಪನ ಹತ್ರ ಬಿಡಿಸ್ಕೊಂಬರಲಿ ಹೇಳಿದ್ರು ದುರಹಂಕಾರದ ಮಾತನಾಡೋರು ನಾಗಪ್ಪನಿಗೆ ಹೆಣ ಬಂತು ಇವತ್ತು ಕೇರಳಗೆ ದುಡ್ಡು ಕಳಿಸ್ತಾರೆ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಮತ್ತು ಕಂಡ್ರೆ ಅವರು ರಾಹುಲ್ ಗಾಂಧಿ ಫೋನ್ ಮಾಡಿದ ತಕ್ಷಣ ಕರ್ನಾಟಕ ದುಡ್ಡು ಅಂದರೆ ಅಷ್ಟು ನೆಗ್ಲೆಟು ಕೇರ್ಲೆಸ್ಸು ಇವತ್ತು ಯಾವ ಯಾವ ಪರಿಸ್ಥಿತಿ ಇದೆ ರಾಜ್ಯದಲ್ಲಿ ಬರ ಇದೆ ಬರಕ್ಕೆ ಒಂದು ಎಕರೆಗೆ ಮುನ್ನೂರು ರೂಪಾಯಿ ನಾನೂರು ರೂಪಾಯಿ ಐನೂರು ರೂಪಾಯಿ ಒಂದು ಎಕರೆ ಕೊಟ್ಟಿರೋದು ಇಲ್ಲ ಹದಿನೈದು ಲಕ್ಷ ನಿಮ್ಮ ಮಾನವೀಯತೆಯಿಂದ ಕೊಡಬೇಕಾ ಸರ್ ನೆರೆಯಳಿ ಆದಾಗ ಭೂಕಂಪ ನಮ್ಮ ರಾಜ್ಯ ಸರ್ಕಾರ ನಾವೆಲ್ಲ ಪಕ್ಷಾತೀತವಾಗಿ ಅದು ಒರಿಸ್ಸಾದಲ್ಲಾಗಲಿ ಬಿಹಾರಾಗಲಿ ಗುಜರಾತ್ ಭೂಕಂಪ ಆದಾಗಲೂ ನಾವು ದುಡ್ಡನ್ನು ಕಳಿಸಿದ್ದೀವಿ ಬಟ್ಟೆಯನ್ನು ಕಳಿಸಿದ್ದೀವಿ ಬೇರೆ ಬೇರೆ ಇದು ಧಾನ್ಯಗಳನ್ನು ಕಳಿಸಿ ಮಾನವೀಯತೆಯಿಂದ ಕೊಡುವಂಥದ್ದು ಬೇರೆ ಅಧಿಕೃತವಾಗಿ ರಾಹುಲ್ ಗಾಂಧಿ ಹೇಳಿದ್ರು ಅಂತೇಳಿ ಸರ್ಕಾರದ ಖಜಾನೆ ದುಡ್ಡನ್ನು ಹದಿಮೂರು ಲಕ್ಷ ಸೋನಿಯಾ ಗಾಂಧಿ ಹೇಳಿದ್ರು ಅಂತೇಳಿ ಮಾನೆ ಅಡಿಗೆ ಲಕ್ಷಾಂತರ ರೂಪಾಯಿ ಬಿಲ್ ಹಾಸ್ಪಿಟ್ಲ್ ಬಿಲ್ ಕೊಡತಕ್ಕಂಥದ್ದು ರಾಜ್ಕುಮಾರ್ ಅಪಹರಣ ಆದಾಗ ದುಡ್ಡಿಲ್ಲ ನಾಗಪುರನ ಅಪಹರಣ ಮಾಡಿದಾಗ ದುಡ್ಡಿಲ್ಲ ಡಿ ಕೆ ಶಿವಕುಮಾರ್ ಬೇಜವಾಬ್ದಾರಿ ಹೇಳಿಕೆ ಕೊಡ್ತಾರೆ ಇವತ್ತು ರಾಹುಲ್ ಗಾಂಧಿ ಹೇಳೋದ್ ದುಡ್ಡು ದುಡ್ಡು ಕೊಟ್ಬಿಡೋದು ಕರ್ನಾಟಕ ದುಡ್ಡು ಬಡಬೊರೆಗೌಡನ್ ದುಡ್ಡು ಯಾರು ದುಡ್ಡು ದುಡ್ಡು ಏನೋ ಜಾತ್ರೆ ಮಾಡ್ತಾರಲ್ಲ ಆ ಹೇಳೋರು ಕೇಳೋರು ಯಾರ ಈ ಸರ್ಕಾರಕ್ಕೆ ಎಸ್ ನೀವೇನ ಮಾತಾಡ್ಲಿಕ್ಕೆ ಹೋದ್ರೆ ಬೇರೆ ವಿಷಯಗಳು ಚರ್ಚೆಗೆ ಬರ್ತದೆ ಎಸ್ ಎಸ್ ಅಶ್ವಿನ್ 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 ಅರುಣ್ ಸರ್ ಮೊದಲಿಗೆ ಅರಣ್ಯ ಸಚಿವರು ಮಾನ್ಯ ಈಶ್ವರ್ ಖಂಡ್ರೆ ಅವರು ಜನರ ಹತ್ರ ಕ್ಷಮೆ ಕೇಳಬೇಕು ಏನಕ್ಕೆ ಅಂದ್ರೆ ಹೇಳ್ತೀನಿ ಸರ್ ಏನಕ್ಕೆ ಅಂದ್ರೆ ಮಾನವೀಯತೆ ಮೇರೆಗೆ ನಮ್ಮ ಕರ್ನಾಟಕದ ರಾಜ್ಯ ಸರ್ಕಾರ ಹದಿನೈದು ಲಕ್ಷ ಕೊಟ್ಟಿದೆ ಅಂದಿದ್ರೆ ಯಾವ ವಿರೋಧ ಪಕ್ಷದ ನಾಯಕರಾಗ್ಲಿ ಜನಪ್ರತಿನಿಧಿಗಳಾಗಲಿ ಕರ್ನಾಟಕ ಜನತೆನೂ ಕೇಳ್ತಿರ್ಲಿಲ್ಲ ಅವ್ರು ಹೇಳಿದ್ದು ಒಂದು ವಾಕ್ಯ ಮಾನ್ಯ ರಾಹುಲ್ ಗಾಂಧಿ ಅವರ ಸಲಹೆ ಮೇರೆಗೆ ಅವರ ಆಜ್ಞೆ ಕೊಟ್ಟಿದ್ದಕ್ಕೆ ನಾವು ಹದಿನೈದು ಲಕ್ಷ ಕೊಟ್ಟಿದ್ದೀವಿ ಅಂದರು ಅದರ ಅರ್ಥ ಏನು ಸರ್ ಫಸ್ಟ್ ರಾಹುಲ್ ಗಾಂಧಿ ಅವ್ರು ಯಾರು ಸರ್ ಕರ್ನಾ ಈಗ ಒಂದು ರಾಜ್ ಸರ್ಕಾರದ ಒಂದು ಅಂಗ ವ್ಯವಸ್ಥೆ ಅವ್ರ ಏನಾದರೂ ಇದ್ದಾರಾ ಇಲ್ಲ ಅದು ತಪ್ಪು ಜನರಿಗೆ ಅದು ಕ್ಲಿಯರ್ ಆಗಿ ಗೊತ್ತಾಗುತ್ತಲ್ವ ಯಾರೋ ಒಬ್ಬರು ಹೇಳದ್ರಂದಾಗೆ ಹದಿನೈದು ಲಕ್ಷ ತಪ್ಪು ಮಾನವೀಯತೆಯಲ್ಲಿ ಕೊಟ್ಟಿದ್ವಿ ಅಂದರೆ ಯಾರಾದರೂ ಒಬ್ಬರು ಮಾತಾಡ್ತಿದ್ರು ವಿರೋಧ ಪಕ್ಷದವರು ಇವಾಗ ಕಾಂಗ್ರೆಸ್ ಅವ್ರು ಹೇಳ್ತಾರೆ ಇಶ್ಯೂ ಇಲ್ಲ ಅಂತ ಸರ್ ಒಂದು ಕಡೆ ಧೈರ್ಯವಾಗಿ ಪ್ರಶ್ನಿಸಿ ಅಂತಾರೆ ಮಕ್ಕಳಿನ್ನೂ ಶೌಚಾಲಯ ಕ್ಲೀನ್ ಮಾಡೋದ್ರಲ್ಲೇ ಇದೆ ನಮ್ಮ ಟ್ಯಾಕ್ಸು ನಮ್ಮ ತೆರಿಗೆ ನಮ್ಮ ಹಕ್ಕು ಯಾರೂ ವಿರೋಧಿಸಿಲ್ಲ ಕಾಂಗ್ರೆಸ್ ಅವ್ರಿಗೆ ಅದು ಅರ್ಥ ಆಗ್ತಾ ಇಲ್ಲ ಯಾರೂ ವಿರೋಧಿಸಿಲ್ಲ ಇಲ್ಲಿ ಬೇಕಾ ದುಡ್ಡನ್ನ ಕೊಡೋದು ಮಾಡ್ಕೊಂಡಿದ್ದಾರೆ ಒಂದು ಕಡೆ ಕಾರ್ಪೊರೇಟ್ನ ಅಂಬಾನಿ ಅದಾನಿ ಅಂತ ಹೇಳ್ತಾರೆ ಕರ್ನ ಕಾಂಗ್ರೆಸ್ ಇರೋವಂಥ ರಾ ಸರ್ಕಾರಗಳಲ್ಲಿ ರಾಜ್ಯದಲ್ಲಿ ಅವ್ರಿಗೆ ಮಣೆ ಆಗ್ತಾರೆ ಇದನ್ನೆಲ್ಲ ಏನಕ್ಕೆ ಕಾಂಗ್ರೆಸ್ ಅವರು ದಿನೇ ದಿನ ತರ್ತಾರೋ ಇಶ್ಯೂ ಹೇಳ್ಬೇಕಾ ಸರ್ ಬರಗಾಲ ಇದೆ ಸರ್ ಯಾವ ಮೂಲಭೂತ ಸೌಕರ್ಯಗಳು ಕೊರತೆ ಇದೆ ನೀರಿನ ಬ ಆಹಾಕಾರ ಎದ್ದಿದೆ ಇದ್ರೂ ಇಶ್ಯೂಗಳ ಬಗ್ಗೆ ಬಿ ಜೆ ಪಿ ಬಿ ಜೆ ಪಿಯವರು ಜೆ ಡಿ ಎಸ್ ಅವರು ಧ್ವನಿ ಎದುತ್ತಿಲ್ವಾ ಸರ್ ಕಾಂಗ್ರೆಸ್ ಅವ್ರಿಗೆ ಇಶ್ಯೂನ ಡೈವರ್ಟ್ ಮಾಡಲಿಕ್ಕೆ ಒಂದು ಆನೆ ವಿಚಾರ ಬೇಕಾ ಆನೆ ವಿಚಾರದಲ್ಲಿ ಹದಿನೈದು ಲಕ್ಷ ಕೊಟ್ಟಿದ್ದಾರೆ ಅಂತಲ್ಲ ದೊಡ್ಡ ರಾಹುಲ್ ಗಾಂಧಿಯವರ ಸಲಹೆಯ ಮೇರೆಗೆ ಅಂತ ಹೇಳುವಂಥ ಅವ ಅವಶ್ಯಕತೆ ಅರಣ್ಯ ಸಚಿವರಿಗೆ ಏನಿತ್ತು ಸರ್ ಮಾನವೀಯತೆ ಅಂತ ಬಳಸ್ಬೋದಿತ್ತಲ್ಲ ರಾಹುಲ್ ಗಾಂಧಿಯವ್ರ ಹತ್ರ ಇವರು ಹೇಳಿಸ್ಕೊಂಡು ಇವ್ರಿಗೆ ನಮ್ಮ ಸರ್ಕಾರ ನಡೆಸೋದಾದ್ರೆ ಯಾವ ಮಟ್ಟಕ್ಕೆ ಹೋಗ್ಬೇಕು ಸರ್ ಇವತ್ತು ವಯನಾಡಲ್ಲಿ ರಾಹುಲ್ ಗಾಂಧಿ ಅವ್ರನ್ನ ಹೊರ್ಗಡೆ ಆಗ್ತಿದ್ದಾರೆ ಎಲ್ ಡಿ ಎಫ್ ಅವ್ರಲ್ಲಿ ಕಾಂಗ್ರೆಸ್ ಅವರಲ್ಲಿ ಇಲ್ಲಿ ಈಗ ಇಲ್ಲಿ ಬಂದು ನೀವು ಕಂಟೆಸ್ಟ್ ಮಾಡಬೇಡಿ ಅಂತ ಆಲ್ರೆಡಿ ಹೇಳಿದ್ದಾರೆ ಅಂದರೆ ರಾಹುಲ್ ಗಾಂಧಿ ಅವ್ರಿಗೆ ಕೇರಳ ಸರ್ಕಾರಕ್ಕೆ ಕೇಳೋಷ್ಟು ಶಕ್ತಿ ಇಲ್ಲ ಕರ್ನಾಟಕದಲ್ಲಿ ನಾನು ಹೇಳದಂಗೆ ಕುಣಿತಾರೆ ಅನ್ನ ಕಾಂಗ್ರೆಸ್ಗಿರೋ ಜನಪ್ರತಿನಿಧಿಗಳು ಇದಾರೆ ಅಂತ ಅವ್ರಿಗೆ ಗೊತ್ತಿದೆ ಅಂದ್ರೆ ಸೂತ್ರಧಾರಿಯವರು ಖಂಡಿತ ಸರ್ ಕಾಂಗ್ರೆಸ್ ಖಂಡಿತ ಹೇಳ್ತಿರೋದು ಯಾರನ್ನ ಮೆಚ್ಚಿಸಲಿಕ್ಕೆ ಈ ಉದಾರತೆ ನೀವ್ ತೋರಿಸ್ತಿದೀರ ಹೈಕಮಾಂಡ್ ನೀವು ಓಪನ್ ಆಗಿ ಹೇಳಿ ಹೌದು ನಾವು ರಾಹುಲ್ ಗಾಂಧಿ ಅವ್ರನ್ನ ಮೆಚ್ಚಿಸ್ಲಿಕ್ಕೆ ಅವ್ರನ್ನ ಮೆರೆಸ್ಲಿಕ್ಕೆ ನಾವು ಹದ್ನೈದು ಲಕ್ಷ ಕೊಟ್ಟು ಅಂತ ಹೇಳಿದ್ರೆ ನೀವೇ ಆ ಸರ್ಕಾರ ಇದೆ ನಾವೇನ್ ಏನ್ ಮಾಡಕ್ಕಾಗತ್ತೆ ಎರಡು ದಿನ ಸ್ಟ್ರೈಕ್ ಮಾಡ್ತೀವಿ ದಿನ ದಿನಕ್ಕೆ ಸುಮ್ನೆ ಆಗ್ತೀವಿ ನಾವೇನ್ ಮಾಡಕ್ಕಾಗತ್ತೆ ವಿರೋಧ ಪಕ್ಷದವರು ಅಲ್ವಾ ಸರ್ ಜನಕ್ಕೆ ಗೊತ್ತಾಗಿದೆ ನಾನು ಹೇಳ್ತಿರೋದಕ್ಕೆ ಏನು ಕ್ಷಮೆ ಕೇಳಬೇಕು ಮಾನ್ಯ ಈಶ್ವರ್ ಅವರು ಅಂತಂದರೆ ಈ ರೀತಿ ನೀವು ಮಾಧ್ಯಮಕ್ಕೆ ಒಂದು ಅವರ ಸಲಹೆ ಮೇರೆಗೆ ಕೊಡ್ತೀರಿ ಅಂತಂದರೆ ನಾಳೆ ಎಷ್ಟು ಏನೆಲ್ಲ ಆಗುತ್ತವೆ ನೀವು ಆರ ಬಾಗಲಕೋಟೆನಲ್ಲಿ ಕಳೆದ ತಿಂಗಳು ರೈತ ಆತ್ಮಹತ್ಯೆ ಮಾಡಿಕೊಂಡ್ರು ಏನು ಪರಿಹಾರ ಕೊಟ್ರಿ ಚಿತ್ರದುರ್ಗ ಮೊಳಕಾಲ್ಲಿ ರೈತ ಆತ್ಮಹತ್ಯೆ ಮಾಡಿಕೊಂಡ್ರು ಏನು ಪರಿಹಾರ ಕೊಟ್ಟ್ರಿ ಇದಕ್ಕೆ ನಿಮ್ಗೆ ರಾಹುಲ್ ಗಾಂಧಿ ಅವ್ರಿಗೆ ಇದೊಂದೇ ವಿಚಾರ ಇರೋದು ಕರ್ನಾಟಕದಲ್ಲಿ ನೀರಿನ ಸಮಸ್ಯೆ ಇದೆ ಅಂತ ಹೇಳಿಲ್ವಾ ರೈತರ ಆತ್ಮಹತ್ಯೆ ಜವಾಬ್ದಾರಿ ತನ ಇದ್ದಾಗ ಈ ರೀತಿ ಆಗುತ್ತೆ ಒಂದ್ ಕಡೆ ಮೇರೆ ಅವರೇ ಉತ್ಸವ ಮೂರ್ತಿ ಹೆಂಗ್ ಮೆರೆಸ್ತಾರೆ ಇನ್ನೊಂದ್ ಕಡೆ ಅವರೇ ಮಣೆ ಹಾಕ್ತಾರೆ ನಾನು ಈಗ ಹೇಳದ್ನಲ್ಲ ಸರ್ ಕವಿಗಳು ಕಂಡ್ರೆ ಕಾಂಗ್ರೆಸ್ ಅವ್ರಿಗೆ ಆಗಲ್ಲ ಸಂಸ್ಕೃತಿ ಬಗ್ಗೆ ಅವ್ರಿಗೆ ಬೇಕಿಲ್ಲ ಓಕೆ ಎಸ್ ಎಸ್ ನಾನೊಂದೊಂದು ಒಂದು ವಿರಾಮ ತಗೊಳ್ಬೇಕು ಒಂದು ಕಡೆ ಕಾಂಗ್ರೆಸ್ ನಿನ್ನೆ ಹೇಳಿದೆ ಧೈರ್ಯವಾಗಿ ಪ್ರಶ್ನಿಸಿ ಅಂತ ಹೇಳಿ ನಾವು ಧೈರ್ಯವಾಗಿ ಪ್ರಶ್ನಿಸ್ತಾ ಇದ್ದೀವಿ ಉತ್ತರ ಮಾತ್ರ ಸಿಗ್ತಾ ಇಲ್ಲ ಧೈರ್ಯವಾಗಿ ಉತ್ತರಿಸುವಂಥದ್ದು ಕೂಡ ಬರಬೇಕಲ್ವಾ ಯಾಕೆ ಹಿಂದೇಟ್ ಹಾಕಬೇಕು ಯಾವುದಕ್ಕೆ ಸುತ್ತು ಬಳಸಿ ಬರಬೇಕು ಹೌದು ರಾಹುಲ್ ಗಾಂಧಿ ಹೇಳಿದ್ರು ಕೊಟ್ವಿ ಏನಿವಾಗ ಹೇಳಿಬಿಡಿ ಅಷ್ಟೇ ಅಲ್ವಾ